ದೊಡ್ಡಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕ್ಲಿಯರ್ ಧೀರಜ್ ಗೆ ಟಿಕೆಟ್ ನೀಡಲು ಎಲ್ಲರ ಒಪ್ಪಿಗೆ ಧೀರಜ್ಗೆ ಹಿರಿಯ ಬಿಜೆಪಿ ನಾಯಕರ ಭರವಸೆ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ನಮಸ್ಕಾರ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಎರಡೂ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದೆ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ ಪಿಯಿಂದ ಯಾರು ಅಭ್ಯರ್ಥಿ ಅನ್ನೋ ಚರ್ಚೆ ಆಗ್ತಾ ಇತ್ತು ಆದರೆ ಏನು ಕೋರ್ ಕಮಿಟಿ ಸಭೆ ಆಯಿತು ಎರಡು ದಿನಗಳ ಕಾಲ ಬೆಂಗಳೂರಿನಲ್ಲಿ ಬಿ ಜೆ ಪಿ ಇದ್ದು ಆ ಒಂದು ಸಭೆಯಲ್ಲಿ ಒಂದೇ ಒಂದು ಹೆಸರು ಪ್ರಸ್ತಾಪ ಆಗಿದೆ ಅವ್ರಿಗೆ ಟಿಕೆಟ್ ಫೈನಲ್ಲು ಅನ್ನೋ ಒಂದು ಹೇಳಿಕೆಯನ್ನು ಒಂದು ಚರ್ಚೆಯನ್ನು ಆಗಿದೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಧೀರಾಜ್ ಮುನ್ರಾಜು ಕಳೆದ ನಾಲ್ಕು ವರ್ಷಗಳಿಂದ ಕ್ಷೇತ್ರದಲ್ಲಿ ಬಿ ಜೆ ಪಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಟಿಕೆಟ್ ಕೊಟ್ರೇ ಸೂಕ್ತ ಅನ್ನೋ ಒಂದು ಲೆಕ್ಕಾಚಾರವಾಗಿ ಅವರಿಗೆ ಹೆಸರು ಫೈನಲ್ ಮಾಡಿದ್ದಾರೆ ಆದ್ರೆ ಸುಧಾಕರ್ ಏನೋ ಬೇರೆಯವ್ರನ್ನ ಯಾರಾದ್ರೂ ಚೂಸ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರ ಪ್ರಸಾಹ ಮಾಡಿದ್ರಂತೆ ಕೆಲ ಕಾಲ ಕೆಲಕಾಲ ಅಭ್ಯರ್ಥಿ ಆಗ್ಬೇಕು ಅಂತ ಏನೋ ಅಂತಿದ್ರಂತ ಯಾರು ಅಭ್ಯರ್ಥಿ ಹೇಳಿ ಅದ್ರಂತೆ ಬಟ್ ಅವ್ರು ಯಾರು ಹೆಸರು ಹೇಳಿಲ್ಲ ನಮ್ಗೆ ಏನಂತಂದ್ರೆ ಪ್ರಬಲ ಸಮುದಾಯದವ್ರಿಗೆ ನೀವು ಮನೆ ಹಾಕೊಂಡು ಹೋದ್ರೆ ಸಣ್ಣ ಸಣ್ಣ ಸಮುದಾಯದವ್ರ ಕತೆ ಏನು ಹಂಗ ರಾಜಕೀಯ ಆಗ ಮಾಡಕ್ಕೆ ಎಂ ಎಲ್ ಎ ಆಗಕ್ಕೆ ಬರೀ ಒಕ್ಲಿಗ್ನಾಗೆ ಲಿಂಗಾಯತ್ನಾಗೆ ಕುರುಬಾಗೆ ಉಟ್ಬೇಕಾ ಏನಿಲ್ಲ ಎಲ್ಲಾ ಸಮುದಾಯದವ್ರ ಅವಕಾಶ ಕೊಡ್ಬೇಕು ಯಾದವರು ಆ ಎಡಿಗ್ರಾಗೋ ಮತ್ತೊಂದು ಬೇರೆ ಬೇರೆ ಸಮುದಾಯದಲ್ಲಿ ಹೌದು ಅಟ್ಲೀಸ್ಟ್ ಏನಾರ ಸಮಾಜದಲ್ಲಿ ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿಲ್ಲ ಅಂದ್ರೆ ಆ ಎಸ್ ಸಿ ಎಸ್ ಟಿ ಕಾನ್ಶಿಯಸ್ ಗಳಿಗೂ ಮೀಲಾಕ್ ಬಿಡ್ತಿರ್ಲಿಲ್ಲ ಕೊಡ್ಲಾಗ್ ಅಟ್ಲೀಸ್ಟ್ ಅವ್ರ ಆಯ್ಕೆ ಬರ್ತಾವ್ರ ಅಲ್ಲಿಂದ ಇಲ್ಲ ಅಂದ್ರೆ ಪ್ರಬಲ ಸಮುದಾಯದರೆ ಪಾಲಿಟಿಕ್ಸ್ ಮಾಡ್ಬೇಕು ಅನ್ನೋದೇನಿದೆ ಯಾರು ಸಾಮರ್ಥ್ಯ ಇರುತ್ತೆ ಯಾವತ್ತು ಬರೀ ಜಾತಿ ಮೇಲೆ ರಾಜ್ ಕಾಣ್ರೆ ನಾನು ಹೇಳ್ತಾ ಇರೋದು ಆತ ಅರ್ಹತೆ ಇದ್ರು ಯೋಗ್ಯತೆ ಇದ್ರು ಕೆಪಾಸಿಟಿ ಇದ್ರು ಜಾತಿ ಸಣ್ಣದು ಅಂತ ವಿರೋಧ ಸಣ್ಣ ಬಟ್ ಬಿ ನಾಗರಾಜ್ ಜೊತೆಗೆ ಬಿಜೆಪಿಯ ಹಿರಿಯ ನಾಯಕರು ಪ್ರಕೋಷ್ಠಗಳ ಅವರು ಇನ್ಚಾರ್ಜ್ ಏನಿದ್ರು ಎಲ್ಲರೂ ಕೂಡ ನೋ ನಿರಜ್ ಮುನ್ರಾಜ್ಗೆ ಟಿಕೆಟ್ ಕೊಡ್ತೀವಿ ಅವ್ರಿಗೆ ಟಿಕೆಟ್ ಫೈನಲ್ ಆಗ್ಬೇಕು ಗೆಲ್ಲುವಂತ ಸಾಮರ್ಥ್ಯ ಇದೆ ಜೊತೆಗೆ ನೀವು ಕೂಡ ಅವ್ರ ಜೊತೆ ಕೆಲಸ ಮಾಡಿ ಒಟ್ಟಾಗಿ ಏನ್ ಗೆಲ್ಸಬೇಕು ಅದು ನಿಮ್ಮ ಶ್ರಮ ಕೂಡ ಅಲ್ಲಿ ಹಾಕಿಬಳ್ಳಾಪುರ ಗೆದ್ರಷ್ಟು ಸಾಲದು ಪಕ್ಕದ ದೊಡ್ಡಬಳ್ಳಾಪುರ ಕೂಡ ಗೆಲ್ಸುವಂತ ಒಂದು ಸಾಮರ್ಥ್ಯ ಶಕ್ತಿ ನಿಮಗೆ ಆ ಹುಡುಗನ ಜೊತೆ ಸೇರ್ಕೊಂಡು ಕೆಲಸ ಮಾಡಿ ಅನ್ನೋ ಸುಧಾಕರ್ಗೆ ಒಂದು ಕೊಡಬೇಕು ನೋಡಪ್ಪ ನೀನು ಒಂದ್ ಗೆಲ್ಸ್ಕೆ ಬಂದ್ರೆ ನಿನ್ ನಿಗಮ ಮಾಡ್ಲಿ ಮತ್ತೆ ಒಂದ್ ಗೆಲ್ಸ್ ಕಡೆ ಮಿನಿಸ್ಟರ್ ಆಗಿಲ್ವಾ ನೋ ನೆಕ್ಸ್ಟ್ ಹಂಗೆ ನಿನ್ ಜೊತೆ ಒಂದ್ ಗೆಲ್ಸ್ಕ ಬಂದ್ರೆ ನಿಗಮ ಮಂಡಳಿ ಅಧ್ಯಕ್ಷ ಎರಡು ಗೆಲ್ಸ್ಕ ಬಂದ್ರೆ ಒಂದ್ ಸಾಮಾನ್ಯ ಮಿನಿಸ್ಟ್ರು ಮೂರ್ ಗೆಲ್ಸ್ಕ ಬಂದ್ರೆ ಓಕೆ ಅನ್ನೋ ಮಿನಿಸ್ಟ್ರು ನಾಲ್ಕ್ ಗೆಲ್ಸ್ಕ ಬಂದ್ರೆ ಒಂದ್ ಒಳ್ಳೆ ಖಾತೆ ಕೊಡ್ತೀವಪ್ಪ ಸೂಪರ್ ಪವರ್ ಮಿನಿಸ್ಟರ್ ಐದು ಗೆಲ್ಸ್ಕ ಬಂದ್ರೆ ಆಗ್ಲೂ ಒಳ್ಳೆ ಖಾತೆನೆ ಅಂತ ಹೇಳ್ಕೊಂಡ್ ಅಸೈನ್ಮೆಂಟ್ ಹಾಕ್ಬೇಕು ಇಲ್ಲ ಅಂದ್ರೆ ಗೆತ್ಕೊಂಡು ಪಕ್ಕದಲ್ಲಿ ಕಾಂಪಿಟೇಟರ್ ತುಳ್ಕೊಂಡು ಒಂದು ಮಿನಿಸ್ಟರ್ ಆಗ್ಬಿಟ್ರೆ ಗೊತ್ತಾಗಿ ನಗರ ಓಕೆ ಮಾಡಿ ಗೆ ಕೊಡ್ಬೇಕು ಅಂತ ಹೇಳಿದಾರೆ ಎಲ್ಲ ಅದಾದ್ಮೇಲೆ ಯಾಕೆ ಅಂದ್ರೆ ಇವರು ಗೊಲ್ಲ ಸಮುದಾಯಕ್ಕೆ ಸೇರಿದವರು ಅಲ್ವಾ ಹೌದು ಅತ್ಲ ಕಡೆ ಮಾಲೂರ್ ಹೋಗ್ಬಿಟ್ಟವ್ರು ಇವ್ರು ಕೊಡ್ಬೇಕು ನಮ್ಮ ಟಿಕೆಟ್ ಕೊಟ್ಟು ತಂತ್ರಗಾರಿಕೆ ಮಾಡ್ತಾರೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗ್ಬೇಕು ಕಮೆಂಟ್ ಮಾಡಿ ಜೊತೆಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆದ್ರೆ ಒಳ್ಳೇದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ಕರ್ನಾಟಕ ಟಿವಿಯ ಕಳ್ಕಳಿ ಒಳ್ಳೆ ಅಭ್ಯರ್ಥಿಯನ್ನ ಅರ್ಹರನ್ನ ಯೋಗ್ಯರನ್ನ ಆಯ್ಕೆ ಮಾಡಿ ಅಂತ ಯಾರಿದಾರ ಬೆಸ್ಟ್ ಅಭ್ಯರ್ಥಿ ಅವರಿಗೆ ಓಟ್ ಹಾಕಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳ್ಕಳಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ